ಎಲ್ರಿಗೂ ನಮಸ್ಕಾರ. ನಾವೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ನಾವು ಸಬ್ಜೆಕ್ಟ್ ಸಾಫ್ಟ್ವೇರ್ ಬಗ್ಗೆ ತಲೆ ಕೆಡ್ಸ್ಕೊತೀವಿ ಬಿಟ್ಟು ದೇಶದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಸ್ವಲ್ಪ ಕಮ್ಮಿ. ಯಾಕಂದರೆ ನಮ್ಮ ಇಡೀ ಲೈಫು ಕಾಲೇಜ್ ಕ್ಯಾಂಪಸ್ಸಲ್ಲೇ ಮುಗಿದ್ಬಿಡುತ್ತೆ. ಇವನ ಹೆಸರು ವೀರು ಅಂತ, ಇವನ ಹೆಸರು ವಿನೋದ್, ಇವನ ಹೆಸರು ಪ್ರೀತಮ್ ಅಂತ. ನಾವೆಲ್ಲ ಊಟದ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಇವನು ಸ್ವಲ್ಪ ದೇಶದ ಬಗ್ಗೆ ತಲೆ ಕೆಡ್ಸ್ಕೊತಾನೆ. ಅದು ಯಾಕಂತ ನಮಗೂ ಅರ್ಥ ಆಗಿಲ್ಲ. ನಾವೂ ಅಷ್ಟೇ, ದೇಶದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಹುಡುಗರೇ ಅಲ್ಲ. ಆದರೆ ಒಬ್ಬರ ಸಾವಿಂದ ಅರ್ಥ ಆಯಿತು ದೇಶ ಅಂದರೆ ಏನು ಅಂತ. ಒಂದಿನ ಕ್ಲಾಸಲ್ಲಿ ಏನ್ರ ಅದು ಗಲಾಟೆ ಮಾಡಿದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದಿ ಎಲ್ಲಾದ್ರೂ ಒಂದ್ ಕಡೆ ಜಾಬ್ ತಗೊಳ್ರು. ಇನ್ನು ಇಂಡಿಯಾದಲ್ಲಿ ಎಷ್ಟು ದಿನ ಅಂತ ಇಲ್ಲೇ ಸಾಯ್ತಿರು ನೋಡ್ರು. ನನ್ನ ಮಗ ಕೂಡ ನಿಮ್ತಾರಾನೆ, ಇದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿ ಅಮೆರಿಕದಲ್ಲಿ ಜಾಬ್ ತಗೊಂಡು ತಿಂಗಳಿಗೆ 2 ಲಕ್ಷ ಸಂಪಾದಿಸ್ತಿದ್ದಾನೆ. ಅವನ್ ತರನಾದ್ರೂ ಆಗ್ರು, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟ ಕಂಡ್ರು. ಎನಿ ಡೌಟ್ಸ್? ಎಸ್ ಸರ್. ಸರ್, ನಿಮ್ಗೆ ಮಹಾತ್ಮ ಗಾಂಧಿ ಗೊತ್ತೇನು ಸರ್? ಗೊತ್ತಪ್ಪ. ಸುಭಾಷ್ ಚಂದ್ರ ಬೋಸ್? ಗೊತ್ತಪ್ಪ. ಮತ್ತೆ APJ ಅಬ್ದುಲ್ ಕಲಾಂ? ಗೊತ್ತಪ್ಪ. ಏನಪ್ಪ ಇವಾಗ ಇವ್ರದೆಲ್ಲ ಹೆಸರು ನೀವು ಹೆಂಗ್ ತಿಳ್ಕೊಂಡ್ರಿ ಸರ್? ಗೊತ್ತಿಲ್ಲಪ್ಪ. ಯಾರು ಹೇಳಿದ್ರು ಸರ್? ಗೊತ್ತಿಲ್ಲಪ್ಪ. ಹಾ ಸರ್, ನಮ್ಮ ಹೆಸರು ಯಾವಾಗ ತಿಳ್ಕೊಂಡ್ರೆ ಗೊತ್ತಿರಬಾರ್ದು, ಹೇಗೆ ತಿಳ್ಕೊಂಡ್ರೆ ಗೊತ್ತಿರಬಾರ್ದು. ಆದರೆ ನಮ್ಮ ಹೆಸರು ಎಲ್ಲರೂ ಬಯಲಿರ್ಬೇಕು ಸರ್. ಅದು ಬದುಕಂದ್ರೆ ನಿಮ್ಮ ಮಗ ಅಮೇರಿಕಾದಲ್ಲಿ ಜಾಬ್ ಮಾಡ್ತಾ ಇದ್ದಾನಂತ ನೀವು ಹೇಳೋರಿಗೂ ಗೊತ್ತಾಗಲಿಲ್ಲ. ಆದರೆ ನಾನು ಹೇಳಿರೋ ಹೆಸರು ನೀವು ಯಾವತ್ತು ತಿಳ್ಕೊಂಡ್ರೋ ನಿಮಗೆ ಗೊತ್ತಿಲ್ಲ. ಅದು ಜೀವನ ಅಂದರೆ. ನಿನ್ನ ಮಗ ದುಡಿಯೋದು ದೊಡ್ಡದಲ್ಲ ಸರ್. ಎಲ್ಲರೂ ಹುಡ್ತಾರೆ, ಎಲ್ಲರೂ ದುಡಿತಾರೆ, ಎಲ್ಲರೂ ಸಾಯ್ತಾರೆ. ಆದರೆ ದುಡಿದಿದ್ದವರಲ್ಲಿ ಕೆಲವ್ರ ಹೆಸರು ಇತಿಹಾಸ ಪುಟದಲ್ಲಿ ಬರೆಯುತ್ತೆ ಸರ್. ಅಂಥ ದುಡಿಮೆನ ನೀವು ದುಡಿಸ್ರಿ ಸರ್. ಅಷ್ಟಕ್ಕೂ ನಾವು ಸಂಪಾದನೆಗೋಸ್ಕರ ಓದ್ತಿಲ್ಲ ಸರ್, ಏನಾದರೂ ಸಾಧಿಸೋಗೋಸ್ಕರ ಓದ್ತಿದ್ವಿ. ಸರ್, ನಿಮ್ಮ ಮಗ ಅಮೇರಿಕನಲ್ಲಿ ಜಾಬ್ ಮಾಡ್ತಿದ್ದಾನಲ್ಲ ಸರ್, ಅವನೊಂದ್ಸರಿ ಇಂಡಿಯಾ ಬಂದಾಗ ಕೇಳ್ರಿ ಸರ್, ಸ್ಯಾಲ್ರಿ ಮುಖ್ಯನಾ ಸಂಬಂಧ ಮುಖ್ಯನಾ ಅಂತ ಅವನೇ ಹೇಳ್ತಾನೆ. ಅಷ್ಟಕ್ಕೂ ಇಂಡಿಯಾ 120 ಕೋಟಿ ಜನಕ್ಕೆ ಊಟ ಆಗ್ತಿದೆ ಸರ್, ನಮಗೇನು ಹೆಚ್ಚಾಗಲ್ಲವಾ? ಇಂಡಿಯಾ ಬಿಟ್ಟು ಹೋಗೋ ಸೀನೇ ಇಲ್ಲ. ಅಲ್ಲೋಡ್ರು, ಅವ್ರೇನು ಹಂಗೆ ಕೂತ್ಕೊಂಡಿದ್ದಾರೆ, ಏನಾಯ್ತೋ ಏನೋ. ಹೋಗ್ಲಿ ಬಿಡ್ರು, ಅವತ್ತು ನಿಮಗೆ ಮಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಏನು ಕರೆಯೋಣ? ಹಾಂ ಕರಿ. ನಾನಾ? ಇಲ್ಲ, ರಕುಲ್ ಪ್ರೀತಿಂಗ್ ಇದ್ದಾರ? ನೀನೇ ಬಾ. ಏನ್ ರ್ಯಾಗಿಂಗ? ಅಲ್ಲ ಲವ್ವಿಂಗ್. ನಮ್ಗಂತದೆಲ್ಲ ಇಷ್ಟ ಆಗಲ್ಲ. ನಮ್ಗಂತದೇ ಇಷ್ಟ. ಮೆಡಿಕಲ್ ಕಾಲೇಜ್ ಅಲ್ಲಿ ಬಿಕಾಂ ಮಾಡೋರ್ ತರ ಇದಾರೆ, ಇವ್ರಿಗೇನ್ ಲವ್? ನಿಮ್ಮಮ್ಮ ಅಲ್ಲಿ ನೋಡು. ಏನ್ ಓಕೆನಾ ಹೋಗೇನಾ? ಅಣ್ಣ, ನಮ್ಗೆ ಗೊತ್ತಿರೋ ಹುಡುಗಿಯರು ಬಿಟ್ಬಿಡೋಣ. ಏನ್ ಇರೋಸ್ ಅಮ್ಮ, ಏನ್ ಇರೋಸ್ ಅಮ್ಮ? ಏನೋ ಗೊತ್ತಿರೋ ಹುಡುಗಿರಂತ ಹೇಳ್ದೆ ಅಷ್ಟೇ ಅಣ್ಣ. ನೀವೊಬ್ಬರು, ನೀ ಲವ್ ಮಾಡಲ್ಲ, ಲವ್ ಮಾಡೋಕ್ಕೆ ಲವ್ ಮಾಡೋಕ್ಕೂ ಬಿಡಂಗಿಲ್ಲ. ನಿಮ್ಮಂಥವ್ರಿಂದನೇ ಲವ್ ಮಾಡೋದ್ರಲ್ಲಿ ಇಂಡಿಯಾ 3rd ಪ್ಲೇಸಲ್ಲಿದೆ, ಲವ್ ಫೇಲರ್ ಇಂಡಿಯಾ 2nd ಪ್ಲೇಸಲ್ಲಿದೆ. ಏನೀಗ ಬಿಟ್ಬಿಡ್ರಣ್ಣ. ಅದೇನೇ ಆಗ್ಲಿ, ಏನಾಯ್ತೋ ಏನೋ, ಕೇಳಂ ಬರ್ರು ಬಾ. ಏನಾಯ್ತಣ್ಣ? ಏನಿಲ್ಲ, ನೀವು ಹೋಗ್ರು. ಏನಾಯ್ತು ಹೇಳ್ರಣ್ಣ. ಏನೇ ಆಗಲಿ ಅಣ್ಣ. ಏನಿಲ್ಲಪ್ಪಿ, ಇರೋ ದುಡ್ಡೆಲ್ಲ ಫ್ರೆಂಡ್ಸಿಗೆ ಖರ್ಚು ಮಾಡಿದೆ. ಎಕ್ಸಾಮ್ ಬಂತಲ್ವಾ, ಫೀ ಕಟ್ಟಿಲ್ಲ, ಹಾಲ್ ಟಿಕೆಟ್ ಕೊಡ್ತಿಲ್ಲ. ವಿನೋದ್ ಕೊಡು. ಪಾಸ್ಪೋರ್ಟ್ 4471. ಥ್ಯಾಂಕ್ಸ್ ಅಪ್ಪಿ, ದುಡ್ಡಿನ ಬೆಲೆ ಈಗಂತ ಗೊತ್ತಾಯ್ತು. ಅಣ್ಣ, ದುಡ್ಡು ದುಡ್ಡಾಗೆಲ್ಲ ಬರುತ್ತೆ, ಆದರೆ ಮನುಷ್ಯತ್ವ ಹುಡ್ದಾಗಿಂದ ಬಂದಿರಬೇಕು. ಅಪ್ಪಿ, ಅವತ್ತು ಹುಡುಗಿರಿ ರ್ಯಾಗ್ ಮಾಡಿ ಏನೋ ಮಾತಾಡಿದೆ, ಸಾರಿ. ಅಣ್ಣ, ಲವ್ ಮಾಡೋದ್ರಲ್ಲಿ ಇಂಡಿಯಾ 3rd ಪ್ಲೇಸಲ್ಲಿದೆ, ಲವ್ ಫೇಲಿಯರ್ನಲ್ಲಿ ಇಂಡಿಯಾ 2nd ಪ್ಲೇಸಲ್ಲಿದೆ ಅಂತ ತಿಳ್ಕೊಂಡಿದ್ಯಾ? ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದ್ರಲ್ಲಿ ಇಂಡಿಯಾ 1st ಪ್ಲೇಸಲ್ಲಿದೆ ಅಂತ ತಿಳ್ಕೊ, ಉದ್ಧಾರ ಆಗ್ತೀಯಾ.
ಲೇ ಏನಾಗ್ಲಿ, ನಿನ್ ಸಾರ ಹತ್ರ ಅಷ್ಟು ರ್ಯಾಶ್ ಮಾತಾಡಿ ಸರಿ ಕಾಣಲಿಲ್ಲ. ನಾನೇನು ರ್ಯಾಶಾಗಿ ಮಾತಾಡಿಲ್ಲ ಸಾರು, ದೇಶ ಬಗ್ಗೆ ಸ್ವಲ್ಪ ಕೀಳಾಗಿ ಮಾತಾಡಿದೆ, ತಡ್ಕೊಳಕ್ಕಾಗಿಲ್ಲ ಅಷ್ಟೇ. ನಮಗೂ ದೇಶ ಅಂತಿರುತ್ತೆ, ಏನೋ ನಿನ್ನ ಒಬ್ಬನಿಂದನೇ ದೇಶ ಚೇಂಜ್ ಆಗೋ ಥರ ಆಡ್ತೀಯಲ್ಲ. ನನ್ನೊಬ್ಬನಿಂದನೇ ದೇಶ ಚೇಂಜ್ ಆಗ್ತಿದೆ ಅಂತ ಹೇಳಲ್ಲ, ಒಬ್ಬೊಬ್ಬನಿಂದನೇ ದೇಶ ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಏನ್ಲೆ ಈ ವಾಟ್ಸಪ್ ಟ್ವಿಟರ್ ಕಾಲದಲ್ಲಿ ಕೂಡ ನೀನು ಇನ್ನೋ ದೇಶ ದೇಶಭಕ್ತಿ ಗೀತೆ ಅನ್ಕೊಂಡು. ಲೇ ನಾನು ನಿಮ್ಮ ಫ್ರೆಂಡ್ ಅಂತ ಹೇಳ್ಕೊಳಕ್ಕೂ ನಮ್ಗೆ ನಾಚಿಕೆ ಆಗ್ತಿದೆ ಕಣ್ರಿ. ಹೋಗೋಗು, ಯಾವುದೋ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಒಂದು ಜಾಬ್ ಹುಡುಕೊಂಡು 4 ರೂಪಾಯಿ ಸಂಪಾದನೆ ಮಾಡಂದ್ರೆ ದೇಶ ಅಂತೆ ದೇಶ. ಬರೋ ಹೋಗೋ. ಲೇ ಪ್ರೀತಮ್ ಅವ್ರ ಅವರಪ್ಪ ಸತ್ತೋದಂತಲೇ. ಲೇ ಏನು ಹೇಳ್ತಿದ್ದಿಲ್ಲ ನೀನು? ಹೌದ್ಲೇ, ಅವರಪ್ಪ ಸೋಲ್ಜರ್ ಅಂತೆ, ನಿನ್ನೆ ನಡೆದ ಅಟ್ಯಾಕಲ್ಲಿ ಅವರಪ್ಪ ತೀರ್ಕೊಂಡ್ರಂತಲೇ. ಹೌದಾ, ಇವಾಗ ಎಲ್ಲಿದ್ದಾನೆ ಅವನು? ಬೇಗ ಬರಲೇ, ಅವನು ಊರಿಗೆ ಹೋಗ್ತಿದ್ದಾನೆ. ಹಾಂ ಬಂದೆ ಬಂದೆ ಬಂದೆ. ಈಗೇನು ಮಾಡ್ತೀಯೋ? ಅಪ್ಪ ತೀರ್ಕಂಡ್ರಲ್ಲ, ಇವಾಗ ನಾನು ಸೈನಿಕ ಸೇರ್ಕಂತೀನಿ. ಏನ್ಲೆ ನೀನು, ಅಪ್ಪ ಹೋದ್ರು ಮತ್ತೆ ಸೈನಿಕ ಸೇರ್ತಂತಿದ್ಯಾ? ಒಬ್ಬ ತಾಯಿ ಮಕ್ಕಳನ್ನ ಕಾಪಾಡ್ತಾಳೆ, ಒಬ್ಬ ತಂದೆ ಒಂದು ಕುಟುಂಬನ ಕಾಪಾಡ್ತಾನೆ, ಆದರೆ ಒಬ್ಬ ಸೈನಿಕ ಕಂಡ್ಲ ಇಡೀ ದೇಶನ ಕಾಪಾಡೋದು. ಲೇ ನೀನು ದಿನಾಲು ದೇಶ ದೇಶ ಅಂತ ಸಾಯ್ತಿದ್ರೆ ಆಗಸ್ಟ್ 15 ದಿನ ಫ್ಲಾಗ್ ಆರಿಸಿ ಚಾಕ್ಲೇಟ್ ಕೊಡ್ತಾರಂತ ಅಷ್ಟೇ ಅನ್ಕೊಂಡಿದ್ದೆ, ಆದರೆ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾರಂತ ಹೀಗೆ ತಿಳ್ಕೊಂಡೆ. ನೀವು ಚೆನ್ನಾಗಿ ಓದ್ಕೊಂಡು ಜಾಬ್ ಮಾಡಿ ಸಂಪಾದಿಸಿದ್ರಂದ್ರೆ ಅಲ್ಲಿ ಎಷ್ಟೋ ಜನ ಸಾಯ್ತಿದಾರ್ಲೆ. ಸಂಪಾದಿಸೋದು ದೊಡ್ಡದಲ್ಲ, ಸಾಧಿಸೋದು ದೊಡ್ಡದು. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ಗೊತ್ತಾಯ್ತು ಕಣ್ಲ, ದೇಶ ಅಂದ್ರೇನೋ ದೇಶಭಕ್ತಿ ಅಂದ್ರೇನೋ. ಸಾರಿ ಕಣ್ಲ. ಲೇ ಒಂದು ನೆನ್ಪಿಟ್ಕೊಳ್ಳಿ, ವಾಟ್ಸಪ್ಪು ಟ್ವಿಟರ್ ಕಾಲ್ ಅಲ್ಲ, ಮುಂದೆ ನನ್ನ ಸಾಯಂಕಾಲ ಬಂದರೂ ದೇಶ ದೇಶ ಅಂತೇಳಿ ಸಾಯೋದು. ಅದೇನೇ ಆಗಲಿ, ಭಾರತ್ ಮೇರಿ ಜಾನ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದೋ ಹೆಮ್ಮೆಯ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪ.